హాయ్ హలో ఫ్రెండ్స్, ఎల్లరిగూ డిజిటల్ సేవా గురించి నాకు స్వాగత. నేను ఇవత్తిన వీడియోదల్లి నిమగే ఎల్ల లేబర్ కార్డ్ హొందిరో ಎಲ್ಲ ಅಭ್ಯರ್ಥಿಗಳಿಗೂ ಇದು ಒಂದು ವಿಷಯ ಗೊತ್ತಿರಬೇಕು. ಅದು ಏನಪ್ಪ ಅಂತಂದ್ರೆ, ಒಂದು ವೇಳೆ ನೀವು ಏನಾದರೂ ಲೇಬರ್ ಕಾರ್ಡ್ ನಿಮ್ಮ ಹತ್ರ ಇದ್ದಿದ್ರೆ, ನಿಮ್ಮ ಒಂದು ಮಕ್ಕಳ ಮದುವೆಗೆ ಯಾವ ರೀತಿ ಒಂದು ನಿಮ್ಮ ಒಂದು ಮಕ್ಕಳ ಮದುವೆಗೆ ಸಹಾಯಧನ ಪಡೆಯಬಹುದು ಅಂತ ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಮಕ್ಕಳು ಮದುವೆ ಏನಾದರೂ ಮದುವೆ ಆಗಿದ್ದರೆ, ಅಂದರೆ ನಿಮ್ಮ ಒಂದು ಮಕ್ಕಳ ಮದುವೆ ಖರ್ಚು ಏನಿದೆಯಲ್ಲ, ಆ ಒಂದು ಖರ್ಚು ಸಹಾಯಧನ, ಆ ಒಂದು ಖರ್ಚಿನ ಸಹಾಯಧನವನ್ನು ಗೌರ್ಮೆಂಟ್ ಕೊಡುತ್ತೆ. ಅದು ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಅದನ್ನು ಆ ಹಣವನ್ನು ಯಾವ ರೀತಿ ನಾವು ಪಡೆಯಬೇಕು ಅಂತ ನಾನು ಈ ಒಂದು ವಿಡಿಯೋಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಸೇವಾಸಿಂಧು ಓಪನ್ ಮಾಡೋಕ್ಕಾಗತ್ತೆ. ಇಲ್ಲಿ ನೋಡ್ಬೋದು ಸರ್ಚ್ ಅಂತದೆಲ್ಲ, ಸರ್ಚ್ ಮೇಲೆ ಇಲ್ಲಿ ಲೇಬರ್ ಅಂತ ಟೈಪ್ ಮಾಡಿ, ಟೈಪ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಟೂ ಅಂತದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಮ್ಯಾರೇಜ್ ಅಪ್ಲಿಕೇಶನ್ ಫಾರ್ ಮ್ಯಾರೇಜ್ ಅಸಿಸ್ಟೆನ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಒಂದು ನಿಮ್ಮ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಮದುವೆಗೆ ಸಹಾಯಧನಕ್ಕಾಗಿ ಅರ್ಜಿ. ಅಂದರೆ ನಿಮ್ಮ ಒಂದು ಒಂದು ವೇಳೆ ನಿಮ್ಮದೇ ಮದುವೆ ಆಗಲಿ, ಮತ್ತು ನಿಮ್ಮ ಮಕ್ಕಳ ಮದುವೆ ಆಗಲಿ, ನಿಮ್ಮ ಮಗಳು ಮಗ ಯಾರೇ ಒಂದು ಮದುವೆ ಆದರೂ ನಿಮಗೆ ಸಹಾಯಧನ ಸಿಗುತ್ತೆ ಫ್ರೆಂಡ್ಸ್. ಆ ಒಂದು ಸಹಾಯಧನಕ್ಕೆ ಅರ್ಜಿ ಹಾಕಿದರೆ ಮಾತ್ರ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ಈ ಒಂದು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡಿ, ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥಾಗಲ್ಲ ಫ್ರೆಂಡ್ಸ್. ಈ ಒಂದು ಮದುವೆ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸೋದು ಹೇಗೆ, ಮತ್ತು ಈ ಒಂದು ಅರ್ಜಿ ಸಲ್ಲಿಸಿದರೆ ಹಣ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನಾನು ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಮೊದಲಿಗೆ ಆಧಾರ್ ಆಫ್ ಬೆನಿಫಿಷರಿ ಅಂದರೆ ಇದೆಲ್ಲ ಅರ್ಜಿದಾರರ ಆಧಾರ್ ಕಾರ್ಡ್, ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಾಗುತ್ತೆ. ಅಂದರೆ ಲೇಬರ್ ಕಾರ್ಡ್ ಯಾರ ಹೆಸರಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಅವ್ರ ಹೆಸರು ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ. ಒಂದು ವೇಳೆ ನಿಮ್ಮ ಒಂದು ಮಗಳ ಮದುವೆಗೆ ಮಗಳ ಮದುವೆ ಆಗಿದ್ದರೆ, ಆ ಒಂದು ಮದುವೆಗೆ ಸಹಾಯಧನಕ್ಕೋಸ್ಕರ ಅರ್ಜಿ ಹಾಕ್ತಿದ್ರೆ ನಿಮ್ಮ ಮಗಳ ಹೆಸರು ಹಾಕಿಬಿಡ್ಬೇಡಿ, ನಿಮ್ಮ ಒಂದು ಹೆಸರು ಹಾಕಿ. ಯಾಕಂದರೆ ಲೇಬರ್ ಕಾರ್ಡ್ ನಿಮ್ಮ ಹೆಸರಲ್ಲಿ ಇರುತ್ತಲ್ಲ, ಅದಕ್ಕೋಸ್ಕರ ಹಾಕ್ತೀನಿ, ನಿಮ್ಮ ಒಂದು ಹೆಸರು ಹಾಕ್ಬೇಕಾಗತ್ತೆ. ಅದಕ್ಕೋಸ್ಕರ ಅಂತ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ಅದಾದಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಇದ್ದರೆ ರೇಷನ್ ಕಾರ್ಡ್ ನಂಬರ್ನ ಹಾಕಿ, ಮತ್ತು ಅರ್ಜಿದಾರರ ಹೆಸರು, ಅಂದರೆ ನಿಮ್ಮ ಒಂದು ಲೇಬರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತಲ್ಲ ಆ ಒಂದು ಹೆಸರನ್ನ ಇಲ್ಲಿ ಹಾಕಬೇಕಾಗತ್ತೆ. ಮತ್ತು ನೇಮ್ ಆಫ್ ದಿ ಅಪ್ಲಿಕೆಂಟ್ ಇನ್ ಕನ್ನಡ, ಅಂದರೆ ಕನ್ನಡದಲ್ಲಿ ಹಾಕಬೇಕಾಗತ್ತೆ. ಮತ್ತು ಇಲ್ಲಿ ಮೊದಲು ಇಲ್ಲಿ ಇಂಗ್ಲೀಷಲ್ಲಿ, ಇಲ್ಲಿ ಕನ್ನಡದಲ್ಲಿ ಹಾಕಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಪ್ರತಿಯೊಂದು ನಿಮ್ಮ ಒಂದು ಲೇಬರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಬೇಕಾಗತ್ತೆ. ಮತ್ತು ಇಲ್ಲಿ ನೀವು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಏಜ್ ಆಫ್ ಅಪ್ಲಿಕೆಂಟ್, ಅಂದರೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ನಿಮ್ಮದು ಏಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಮತ್ತು ನಿಮ್ಮ ಒಂದು ಅಡ್ರೆಸ್, ನಿಮ್ಮೊಂದು ಪ್ರೆಸೆಂಟ್ ಅಡ್ರೆಸ್ಸು ಹಾಕಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರು, ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ಸಂಖ್ಯೆನ ಹಾಕಬೇಕಾಗತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಒಂದು ಲೇಬರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದೇ ಮೊಬೈಲ್ ನಂಬರ್, ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ಲಿಂಕ್ ಇದೆ ಆ ಒಂದು ಮೊಬೈಲ್ ನಂಬರ್ ಮಾತ್ರ ಕೊಡಿ. ಮತ್ತು ಡು ಯು ವಾಂಟ್ ಟು ಎಡಿಟ್ ದಿ ಫೆಚ್ ಡೀಟೇಲ್ಸ್ ಇಫ್ ಇಟ್ ಈಸ್ ನಾಟ್ ಕರೆಕ್ಟ್, ಇಲ್ಲಿ ಪಡೆದ ವಿವರಗಳು ಸರಿಯಾಗಿ ಇಲ್ಲದಿದ್ದರೆ ನೀವು ಸರಿಯಾದ ವಿವರಗಳನ್ನು ನಮೂದಿಸಲು ಬಯಸುವಿರಾ? ಹೌದು, ಅಂದರೆ ನೀವು ರೇಷನ್ ಕಾರ್ಡ್ ಲಗತ್ತಿಸಬೇಕು. ಅಂದರೆ ನೀವೇನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನೋ ಅಂತ ಕೊಡಬೇಕು. ನೀವೇನಾದರೂ ಸರಿಯಾಗಿ ಇಲ್ಲದಿದ್ದರೆ ನೀವೇನಾದರೂ ಹೆಸರು ನೀವು ಏನಾದರೂ ಎಡಿಟ್ ಕರೆಕ್ಷನ್ ಏನೋ ಮಾಡಬೇಕಂತಂದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅದಾದಮೇಲೆ ಅಪ್ಲಿಕೆಂಟ್ ಮೊದಲ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಅಂದರೆ ನೀವು ಇದು ಮೊದಲ ಅರ್ಜಿ ಅಂತ ಇದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಅದಾದಮೇಲೆ ನಿಮ್ಮ ಒಂದು ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಸ್ಟೇಟು, ಆಮೇಲೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಅದಾದ ಮೇಲೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮ್ಮ ಒಂದು ಗ್ರಾಮ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಕೆಳಗಡೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಡಿ ಫ್ರೆಂಡ್ಸ್. ಇದು ಮಾತ್ರ ನೀವು ಕರೆಕ್ಟಾಗಿ ಕೊಡಬೇಕಾಗುತ್ತೆ, ಯಾಕಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಬರುತ್ತೆ ಫ್ರೆಂಡ್ಸ್. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಬರುತ್ತೆ, ಅದಕ್ಕೋಸ್ಕರ ಅದಿದ್ದೀನಿ. ಈ ಒಂದು ಬ್ಯಾಂಕ್ ಡೀಟೇಲ್ಸ್ ತುಂಬಬೇಕಾದ್ರೆ ಕರೆಕ್ಟಾಗಿ ತುಂಬಿ ಮೊದಲಿಗೆ ನಿಮ್ಮ ಒಂದು ಬ್ಯಾಂಕ್ ಹೆಸರು ಹಾಕಿ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸ್ಟೇಟ್ ಬ್ಯಾಂಕ್ ಇದೆ, ಸ್ಟೇಟ್ ಬ್ಯಾಂಕ್ ಅಂತ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹಾಕಿ. ಅದನ್ನು ನಿಮ್ಮ ಒಂದು ಬ್ರ್ಯಾಂಚ್ ಹೆಸರನ್ನು ಹಾಕಿ, ಮತ್ತು ನಿಮ್ಮ ಒಂದು ಖಾತೆಯ ಸಂಖ್ಯೆಯನ್ನು ಹಾಕಿ, ನಿಮ್ಮ ಒಂದು ಅಕೌಂಟ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ. ಅದಾದಮೇಲೆ ನಿಮ್ಮ ಒಂದು IFSC ಕೋಡ್ನಲ್ಲಿ ಹಾಕ್ಬೇಕಾಗತ್ತೆ. ಇದೇ ರೀತಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ನೀವು ಫಿಲ್ ಮಾಡೋಕ್ಕಾಗತ್ತೆ. ಅದಾದಮೇಲೆ ರಿಜಿಸ್ಟ್ರೇಷನ್ ಡೀಟೇಲ್ಸ್, ನೋಂದಣಿ ವಿವರಗಳು, ಅಂದರೆ ನಿಮ್ಮ ಒಂದು ಲೇಬರ್ ಕಾರ್ಡ್ ನಂಬರ್ನೇ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್. ಇಂದ ನಿಮ್ಮ ಒಂದು ಲೇಬರ್ ಕಾರ್ಡಲ್ಲಿ ನಿಮ್ಮ ನಂಬರ್ ಇರುತ್ತಲ್ಲ, ರಿಜಿಸ್ಟ್ರೇಷನ್ ನಂಬರು, ಆ ನಂಬರ್ನ ಇಲ್ಲಿ ಪೂರ್ತಿಯಾಗಿ ಹಾಕ್ಬೇಕಾಗತ್ತೆ. ಆ ನಂಬರ್ನ ಮಿಸ್ಟೇಕ್ ಮಾಡದೆ ಅದೇ ರೀತಿ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್. ನಿಮಗೆ ಹಣ ಈಸಿಯಾಗಿ ಬರಬೇಕು ಅಂತಂದರೆ ಇಲ್ಲಿ ನೀವು ಕರೆಕ್ಟಾಗಿ ಎಲ್ಲ ಫಾರ್ಮನ್ನು ಕರೆಕ್ಟಾಗಿ ಫಿಲ್ ಮಾಡೋಕ್ಕಾಗತ್ತೆ. ಇಲ್ಲಿ ನೀವು ಮೊದಲಿಗೆ ನಿಮ್ಮ ಒಂದು ನೋಂದಣಿ ಸಂಖ್ಯೆನ ಹಾಕಿ, ಅದಾದಮೇಲೆ ನಿಮ್ಮೊಂದು ನೋಂದಣಿ ದಿನಾಂಕವನ್ನು ಹಾಕಿ, ಅದಾದಮೇಲೆ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಇಯರ್ 60, ಅಂದರೆ ನಿಮ್ಮೊಂದು 60 ಇಯರ್ ಅಂದರೆ ಏಜ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಆ ಒಂದು ದಿನಾಂಕವನ್ನು ಹಾಕೋಕ್ಕಾಗುತ್ತೆ. ಏಜ್ ಆ್ಯಟ್ ದಿ ಟೈಮ್ ಆಫ್ ರಿಜಿಸ್ಟ್ರೇಷನ್, ಅಂದರೆ ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಮೊಂದು ಏಜ್ ಎಷ್ಟಿದೆ ಅದನ್ನು ಹಾಕೋಕ್ಕಾಗುತ್ತೆ. ಅದಾದಮೇಲೆ ನಂಬರ್ ಆಫ್ ಇಯರ್ಸ್ ರಿಜಿಸ್ಟರ್ಡ್, ಅಂದರೆ ನೋಂದಣಿ ಯಾವತ್ತೆ ವರ್ಷ, ಅಂದರೆ ನೀವು ಎಷ್ಟು ವರ್ಷ ಮಾಡಿದ್ದೀರಾ, ಅಂದರೆ ಕಾರ್ಡು ನಿಮ್ಮೊಂದು ಲೇಬರ್ ಕಾರ್ಡು 1 ವರ್ಷ ಇದ್ದಿದ್ರೆ 1 ವರ್ಷ ಅಂತ ಹಾಕಿ, 3 ವರ್ಷ ಇದ್ದಿದ್ರೆ 3 ವರ್ಷ ಅಂತ ಹಾಕಿ. ಮತ್ತು ಎಂಡ್ ಆಫ್ ರಿಜಿಸ್ಟ್ರೇಷನ್, ಅಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಯಾವಾಗ ಎಂಡ್ ಆಗುತ್ತಲ್ಲ ಆ ಒಂದು ನಂಬರ್ನ ಹಾಕೋದಾಗುತ್ತೆ, ಆ ಒಂದು ದಿನಾಂಕವನ್ನು ಎಂಟ್ರಿ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡೋದು ಫ್ರೆಂಡ್ಸ್, ಇಲ್ಲಿ ನೋಡು ಇಲ್ಲಿ ಕರೆಕ್ಟಾಗಿ ಫಿಲ್ ಮಾಡೋಕ್ಕಾಗುತ್ತೆ. ಒಂದು ವೇಳೆ ನಿಮ್ಮದೇ ಮದುವೆ ಆಗಿದ್ದರೆ ಸೆಲ್ಫ್ ಅಂತ ಹಾಕಿ, ಯಾಕಂದರೆ ಫಸ್ಟ್ ಮ್ಯಾರೇಜ್ ಆಫ್ ದಿ ಬೆನಿಫಿಷರಿ ಮಾತ್ರ. ಅಂದರೆ ಇವಾಗ ನೀವು ನಿಮ್ಮ ಒಂದು ಏಜ್ ಇವಾಗ 25 26 ಇರುತ್ತೆ, ನೀನು ಮದುವೆ ಆಗಿರಲ್ಲ, ನಿಮ್ಮ ಒಂದು ಜಸ್ಟ್ ಇವಾಗ ಮದುವೆ ಆಗಿದ್ದರೆ ಅದಕ್ಕಿಂತ ಮುಂಚೆನೇ ನೀವು ಲೇಬರ್ ಕಾರ್ಡ್ ಮಾಡಿಸ್ಬೇಕಾಗತ್ತೆ. ಆ ಒಂದು ಲೇಬರ್ ಕಾರ್ಡ್ ಮಾಡಿಸಿದ್ರೆ ನೀವು ಸೆಲ್ಫ್ ಅಂತ ಹಾಕಿ, ಸೆಲ್ಫ್ ಅಂತ ಹಾಕಿದ ಮೇಲೆ ಇಲ್ಲಿ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನೇಮ್ ಆಫ್ ದಿ ಪರ್ಸನ್ ಮ್ಯಾರಿಡ್, ಮದುವೆಯಾದ ವ್ಯಕ್ತಿ ಹೆಸರು, ನಿಮ್ಮ ಒಂದು ಮದುವೆಯಾದ ವ್ಯಕ್ತಿ ಯಾರಿರ್ತಲ್ಲ ಅವರ ಒಂದು ಹೆಸರು ಹಾಕಬೇಕಾಗತ್ತೆ. ಅದಾದಮೇಲೆ ಅವರ ಒಂದು ಏಜು, ಮತ್ತು ಡೇಟ್ ಆಫ್ ದಿ ಮ್ಯಾರೇಜ್, ಮ್ಯಾರೇಜ್ ದಿನಾಂಕನ ಹಾಕಬೇಕಾಗತ್ತೆ, ಮ್ಯಾರೇಜ್ ಸ್ಥಳವನ್ನು ಹಾಕಬೇಕಾಗತ್ತೆ, ಮದುವೆ ಸ್ಥಳ, ಮದುವೆಯಾದ ವ್ಯಕ್ತಿಯ ವಯಸ್ಸು, ಅಂದರೆ ಮದುವೆಯಾದ ವ್ಯಕ್ತಿಯ ವಯಸ್ಸು ಎಷ್ಟಿರುತ್ತೋ ಅದು ಕಂಪಲ್ಸರಿ ಆಗಿ ಹಾಕಬೇಕಾಗತ್ತೆ. ಅದಾದಮೇಲೆ ಮದುವೆಯ ಪ್ರಮಾಣ ಪತ್ರದ ಸಂಖ್ಯೆ, ಅಂದರೆ ಇವಾಗ ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಕಂಪಲ್ಸರಿ, ಇದಕ್ಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕೇ ಬೇಕು, ಯಾಕಂದರೆ ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಹಣ ಬರುತ್ತೆ ಫ್ರೆಂಡ್ಸ್, ಇಲ್ಲದಿದ್ದರೆ ಹಣ ಬರೋದಿಲ್ಲ. ಅದಕ್ಕೋಸ್ಕರ ನೀವೇನೋ ಮ್ಯಾರೇಜ್ ಆಗಿದ್ದರೆ, ಇವಾಗ ಜಸ್ಟ್ ಮ್ಯಾರೇಜ್ ಆಗಿದ್ದರೆ ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಬೇಗನೆ ತರಿಸಿ, ಬೇಗನೆ ತೆಗೆಸ್ಬಿಟ್ಟು ಆ ಒಂದು ನಂಬರ್ನ ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಮಾಡೋಕ್ಕಾಗತ್ತೆ. ಒಂದೇಳೆ ನಿಮ್ಮ ಮದುವೆ ಇಲ್ಲದಿದ್ದರೆ, ಒಂದೇ ನಿಮ್ಮ ಮಗನ ಮದುವೆ ಇದ್ದರೆ ಸನ್ ಅಂತ ಹಾಕಿ, ಮಗಳ ಮದುವೆ ಇದ್ದರೆ ಡಾಟರ್ ಅಂತ ಹಾಕಿ, ಈ ರೀತಿ ನೀವು ಎಂಟ್ರಿ ಮಾಡೋಕ್ಕಾಗತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಫಲಾನುಭವಿಯ ಕುಟುಂಬದಲ್ಲಿ ಬೇರೊಬ್ಬರು ಇದೇ ರೀತಿ ಮಂಡಳಿ ಅರ್ಜಿಯನ್ನು ಸಲ್ಲಿಸಿದ್ರೆ, ಅಂದರೆ ನಿಮ್ಮೊಂದು ಕುಟುಂಬದಲ್ಲಿ ಬೇರೆ ಯಾರಾದರೂ ಮದುವೆ ಹಣ ಮನೆ ಮದುವೆ ಸಹಾಯಧನಕ್ಕಾಗಿ ಏನಾದರೂ ಅರ್ಜಿ ಸಲ್ಲಿಸಿದ್ರ ಮೊದಲೇ ಏನೋ ಸಲ್ಲಿಸಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ನೋಡ್ಬೋದು ಮೇಲ್ಕಂಡ ಎಲ್ಲ, ಇಲ್ಲಿ ನೋಡ್ಬೋದು ಮೇಲೆ ನೀಡಲಾಗಿರುವ ಹೇಳಿಕೆಯನ್ನು ನನ್ನ ಧ್ಯಾನ ಮತ್ತು ತಿಳುವಳಿಕೆ ಅನುಗುಣವಾಗಿ ಸತ್ಯವಾಗಿರುತ್ತದೆ ಎಂದು ನಾನು ಈ ಮೂಲಕ ದೃಢೀಕರಿಸುತ್ತೇನೆ ಅಂತಂದು ಮತ್ತು ಇಲ್ಲಿ ಅಗ್ರಿ ಅಂತಿದೆಲ್ಲ, ಇದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನಿಮ್ಮೊಂದು ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ, ಈ ಒಂದು ನಂಬರ್ನ ಈ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ಮುಂದೆ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ಮ್ಯಾರೇಜ್ ಸರ್ಟಿಫಿಕೇಟು ಇದೆಲ್ಲ ಕೇಳುತ್ತೆ, ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು, ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತು OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದರೆ ನಿಮಗೆ, ಅಂದರೆ ಮಿನಿಮಮ್ ಒಂದರಿಂದ 2 ತಿಂಗಳಲ್ಲಿ ನಿಮಗೆ ನಿಮ್ಮ ಒಂದು ಅಕೌಂಟಿಗೆ ಮದುವೆಯ ಸಹಾಯಧನ ಏನಿರುತ್ತಲ್ಲ ನಿಮ್ಮ ಒಂದು ಅಕೌಂಟಿಗೆ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ.
ಈ ಒಂದು ವಿಡಿಯೋ ಎಲ್ಲ ಲೇಬರ್ ಕಾರ್ಡ್ ಮಾಡಿರ್ತಾರಲ್ಲ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು. ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಹಣ ಹೇಗೆ ಪಡ್ಕೋಬೇಕು, ಅಂದರೆ ಸಹಾಯಧನಕ್ಕಾಗಿ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತೀನಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನಿಮಗೇನಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗದಿದ್ದರೆ ಹತ್ತಿರದಲ್ಲಿರೋ ಎಲ್ಲಾದರೂ, ಅಂದರೆ ಇವಾಗ ನೆಟ್ ಸೆಂಟರ್ ಆಗಲಿ ಮತ್ತು ಯಾವುದೇ ಒಂದು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ ಆಫೀಸ್ ಆಗಲಿ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಒಂದು ಚಾನಲ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ರೀ ಫ್ರೆಂಡ್ಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ಕೆಳಗಡೆ ಕಾಣಿಸೋ ರೆಡ್ ಬಟನ್ ಕ್ಲಿಕ್ ಮಾಡಿ, ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಇದೇ ರೀತಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮತ್ತೆ ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.